ನಮಸ್ಕಾರ ವೀಕ್ಷಕರೇ, ಜನರ ಕುಗು ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಕ್ಯಾಶಿಯರ್ ಶವ ಕಾಲುವೆಯಲ್ಲಿ ಪತ್ತೆ. ವಾರ್ತೆಗಳ ವಿವರ. ಮುದ್ದೆ ಬಿಹಾಳ. ಕೋ ಆಪರೇಟಿವ್ ಸೊಸೈಟಿಯೊಂದರ ಕ್ಯಾಶಿಯರ್ನ ಶವ ತಾಲೂಕಿನ ಸಿದ್ದಾಪುರ ಪಿಟಿ ಗ್ರಾಮದ ಕೆಬಿಜೆನೆಲ್ ಕಾಲುವೆಯಲ್ಲಿ ಸೋಮವಾರ ಪತ್ತೆಯಾಗಿದೆ. ಮೃತಪಟ್ಟವನನ್ನ ಪಟ್ಟಣದ ಶ್ರೀ ಎಲಿಗುರೇಶ್ವರ ಕೋ ಆಪರೇಟಿವ್ ಸೊಸೈಟಿ ಕ್ಯಾಶಿಯರ್ ಆಗಿ ಕೆಲಸ ಮಾಡುತ್ತಿದ್ದ ಪವನ್ ಶ್ರೀನಿವಾಸ್ ಬೋನ್ಗೇರಿ ಎಂದು ಗುರುತಿಸಲಾಗಿದೆ. ಕಳೆದ ಶನಿವಾರ ಮನೆಯಿಂದ ಹೊರಹೋದವರು ವಾಪಸ್ ಎರಡು ದಿನಗಳಲ್ಲಿ ಮನೆಗೆ ಮರಳಿರಲಿಲ್ಲ. ಇದರಿಂದ ಅನುಮಾನಗೊಂಡ ಕುಟುಂಬಸ್ಥರು ಪೊಲೀಸರಿಗೆ ತಮ್ಮ ಮಗ ಕಾಣೆಯಾಗಿರುವ ಕುರಿತು ದೂರು ನೀಡಿದರು. ಏತನ್ಮಧ್ಯೆ ಸೋಮವಾರ ಸಿದ್ದಾಪುರದ ಕಾಲುವೆಯಲ್ಲಿ ಶವವೊಂದು ಕಾಲುವೆಯಲ್ಲಿ ಪತ್ತೆಯಾಗಿದೆ ಎಂಬ ಸುದ್ದಿ ತಿಳಿದ ಪೊಲೀಸರು ಬೋನಗೇರಿ ಕುಟುಂಬದವರನ್ನು ಸ್ಥಳಕ್ಕೆ ಕರೆಸಿ ಶವದ ಗುರುತು ಪತ್ತೆ ಹಚ್ಚಿದ್ದಾರೆ. ಶವವನ್ನು ಗಮನಿಸಿದ ಕುಟುಂಬದವರು ಇದು ತಮ್ಮದೇ ಮಗ ಎಂದು ಪತ್ತೆ ಹಚ್ಚಿದ್ದು, ಕಾಲುವೆ ದಡದಲ್ಲಿಯೇ ಬೈಕ್ ಮೃತಪಟ್ಟಿರುವ ವ್ಯಕ್ತಿಯ ಚಪ್ಪಲಿ ಬಿದ್ದಿತು ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಘಟನಾ ಸ್ಥಳಕ್ಕೆ ಪ್ರಭಾರಿ ಪಿಎಸ್ಐ ನಿಂಗಪ್ಪ ಪೂಜಾರಿ, ಕ್ರೈಂ ಪಿಎಸ್ಐ ಟಿಜೆ ನೆಲವಾಸಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮುದ್ದೇಬೇಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕ್ಯಾಶಿಯರ್ನ ಸಾವಿಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.